ಬೀದರ್ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದ ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ಭಾಳಷ್ಟು ವಿರೋಧ ಇತ್ತು. ಶಾಸಕರೇ ವಿರೋಧ ಮಾಡಿದರು. ಅಡ್ಡಡ್ಡ ಉದ್ದುದ್ದ ಕಾಲಿಗೆ ಬಿದ್ದು ವಿಜಯೇಂದ್ರ ಟಿಕೆಟ್ ಕೊಡಬೇಡಿ ಭಗವಂತ ಖೂಬಾಗೆ ಅಂತ ಪ್ರಭು ಚವ್ಹಾಣ್ ಹೇಳಿದ್ರು, ಆದರೂ ಕೊಟ್ಟರು. ಇದೀಗ ಭಗವಂತ ಖೂಬಾ ವಿರುದ್ಧ ಕಾಂಗ್ರೆಸ್ಸಿಂದ ಸಾಗರ್ ಖಂಡ್ರೆ ಅಭ್ಯರ್ಥಿಯಾಗಿದ್ದಾರೆ, ಈಶ್ವರ್ ಖಂಡ್ರೆ ಅವರ ಪುತ್ರ. ಟಫ್ ಫೈಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿದೆ. ಆದರೆ ಬಿಜೆಪಿಯ ಭದ್ರಕೋಟಿಯಾಗಿ ಬೀದರ್ ಫೋಕಸ್ ಆಗಿತ್ತು, ಉಳ್ಕೊಂಡಿದೆ. ಈ ಹಿಂದೆಯಿಂದ ರಾಮಚಂದ್ರ ಬೀರಪ್ಪನವರಿಂದ ಶುರುವಾಗಿ ಭದ್ರಕೋಟೆ ಆಗಿತ್ತು. ಈ ಒಂದು ಕ್ಷೇತ್ರದಲ್ಲಿ ಧರ್ಮಸಿಂಗ್ ಅವರು ಕೂಡ ಚುನಾವಣೆಯನ್ನು ಗೆದ್ದಿದ್ದರು. 14 ಲೆಕ್ಕಾಚಾರಗಳು ಬೇರೆ ಇಲ್ಲಿ ಭಗವಂತ ಖೂಬಾ. ಬಟ್ ಭಗವಂತ ಖೂಬಾಗೆ ದೊಡ್ಡ ಮಟ್ಟದ ವಿರೋಧ ಇದೆ. ಯಾವ ಲೆವೆಲ್ಗೆ ಅಂದರೆ ಬಿಜೆಪಿಯವರೇ ಅವ್ರ ವಿರುದ್ಧ ಮತ ಚಲಾಯಿಸುವಂಥ ಲೆಕ್ಕಾಚಾರ ಅದು ಬೀದರಲ್ಲಿ. ಸೊ ಈಗ ಸಾಗರ್ ಖಂಡ್ರೆ, ರಾಜಶೇಖರ್ ಪಾಟೀಲ್ ಕೂಡ ಆಸ್ಪಿರೆಂಟ್ ಆಗಿದ್ದರು, ಉಮ್ನಾಬಾದ್ನ ಮಾಜಿ ಶಾಸಕರು, ಮಾಜಿ ಸಚಿವರು. ಆದರೆ ಸಾಗರ್ ಖಂಡ್ರೆ ಟಿಕೆಟನ್ನು ಪಡ್ಕೊಂಡಿದ್ದಾರೆ ಅವ್ರ ತಂದೆಯ ಕಾರಣಕ್ಕೆ, ಈಶ್ವರ್ ಖಂಡ್ರೆ ಅವರ ಕಾರಣಕ್ಕೆ. ಬಟ್ ಬೀದರ್ ಗೆದ್ದೇ ಗೆಲ್ತೀವಿ ಅನ್ನೋದು ಈಶ್ವರ್ ಖಂಡ್ರೆ ಅವರ ಶಪಥ. ಭಗವಂತ ಖೂಬಾ ಎಷ್ಟೇ ಸರ್ಕಸ್ ಮಾಡಿದರೂ ಅವ್ರ ಜೊತೆ ಮಾನಸಿಕವಾಗಿ ಒಂದಾಗಿ ಚುನಾವಣೆ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ. ಪ್ರಭು ಚವ್ಹಾಣ್ ಅಂತೂ ಬಿಲ್ಕುಲ್ ಒಪ್ಪಕ್ಕೆ ರೆಡಿ ಇಲ್ಲ, ಯಾಕೆಂದರೆ ನನ್ನ ಸೋಲಿಗೆ ಕೈ ಹಾಕಿದ್ರು ಅಂತ. ಇನ್ನು ಬಸವ ಕಲ್ಯಾಣದ ಶಾಸಕ ಶಾಣು ಸಲಗಾರ್ BJP MLA, ಅವರು ಕೂಡ ಇವ್ರಿಗೆ ವಿರೋಧ. ಹಾಗಾಗಿ ಸಂಸದರಾದ ಅವಧಿಯಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂಥ ಭಗವಂತ ಖೂಬಾ ಶಾಸಕರನ್ನೇ ಎದುರಾಕೊಂಡು ನಾಯಕನೇ ಎದುರಾಕೊಂಡು ರಾಜಕಾರಣ ಮಾಡಿದ್ರು, ಈಗ ಅದು ಬಿಸಿ ತುಪ್ಪ ಆಗಿದೆ. ದೊಡ್ಡ ಹಿನ್ನಡೆಯ ಲೆಕ್ಕಾಚಾರಗಳು ಭಗವಂತ ಖೂಬಾಗೆ. ಸೊ ಅದು ಈಶ್ವರ್ ಖಂಡ್ರೆಯ ಪುತ್ರ ಸಾಗರ್ ಖಂಡ್ರೆ ಎಷ್ಟರ ಮಟ್ಟಿಗೆ ಇದನ್ನು ಎನ್ಕ್ಯಾಶ್ ಮಾಡ್ಕೋತಾರೆ ಅಂತ ಕಾದು ನೋಡಬೇಕು. ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟಿನ ಮಂತ್ರ ಪಠಿಸ್ತಾ ಇದ್ದಾರೆ, BJPಯಲ್ಲಿ ಭಿನ್ನಮತ ಜೋರಾಗಿದೆ. ಬಿಲ್ಕುಲ್ ಭಗವಂತ ಖೂಬಾ ಅವ್ರನ್ನ ಸಂಸತ್ಗೆ ನಾವು ಕಳಿಸಲ್ಲ ಅನ್ನೋದು ಒಂದಷ್ಟು ಜನರ ಲೆಕ್ಕಾಚಾರ. ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಬೀದರ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಗರ್ ಖಂಡ್ರೆ ಗೆಲ್ತಾರ ಅಥವಾ ಭಗವಂತ ಖೂಬಾ ಗೆಲ್ತಾರ? ಭಗವಂತ ಖೂಬಾ BJPಯ ಈ ದೊಡ್ಡ ಮಟ್ಟದ ವಿರೋಧವನ್ನು, ಶಾಸಕರ ನಾಯಕರ ವಿರೋಧವನ್ನು ಎಷ್ಟರ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿ ಮನ ಒಲಿಸಿ ಲೋಕಸಭೆ ಮೆಟ್ಲತ್ತಾರೆ? ಏನು ಕತೆ? ನಿಮ್ಮ ಪ್ರಕಾರ ಬೀದರ್ಲಿ ಗೆಲ್ಲೋದು ಯಾರು, BJPಯ ಭಗವಂತ ಖೂಬಾ ಅವರ ಅಥವಾ ಕಾಂಗ್ರೆಸ್ನ ಸಾಗರ್ ಖಂಡ್ರೆ ಅವರ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಿ, ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿಯವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.